ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಎಲ್ರಿಗೂ ಯಾವುದೇ ಒಂದು ನಿಯಮ ಇಲ್ಲದೆ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ ಮಾಡಿಕೊಳ್ಳುವ ಸುಲಭ ವಿಧಾನದಲ್ಲೇ ನಮಗೆ ಇಡೀ ಬ್ರಹ್ಮಾಂಡವೇ ಸಹಾಯ ಮಾಡುತ್ತೆ ಆಶೀರ್ವಾದ ಮಾಡುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡಾಗ ಯಾರು ನಂಬಿಕೆ ಇಟ್ಟು ಮಾಡ್ತಾರೋ ನಿಜವಾಗ್ಲೂ ನೀವು ಏನು ಕೇಳ್ಕೊಂಡಿರ್ತೀರ ನೋಡಿ ಆ ಕೋರಿಕೆಗಳನ್ನ ನೆರವೇರಿಸುವಷ್ಟು ಶಕ್ತಿ ನಮ್ಮ ಬ್ರಹ್ಮಾಂಡದಲ್ಲಿ ಇದೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ನಾವು ಯಾರಿಗೋಸ್ಕರ ಕೂಡ ಮಾಡ್ಕೊಳ್ಬಹುದು ನಮ್ಮ ಪ್ರೀತಿ ಪಾತ್ರರು ಯಾರೇ ಇರಬಹುದು ಸಂಬಂಧಿಕರು ಫ್ರೆಂಡ್ಸು ರಿಲೇಟಿವ್ಸು ಅಣ್ಣ ತಮ್ಮ ತಂಗಿ ಅಕ್ಕ ತಂದೆ ತಾಯಿ ಆದರೆ ಪೇರೆಂಟ್ಸ್ಗೆ ಮಕ್ಕಳಿಗೋಸ್ಕರ ಪೇರೆಂಟ್ಸ್ ಮಾಡ್ಕೊಳ್ಬಹುದು ಯಾರಿಗೆ ಯಾರಾದ್ರೂ ಮಾಡಿಕೊಳ್ಬಹುದು ಆದರೆ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿ ಮಾತ್ರ ಈ ಪರಿಹಾರ ಮಾಡಿಕೊಳ್ಬಾರ್ದು ಒಳ್ಳೆಯದನ್ನು ಬಯಸಿ ನಾವು ಯಾರಿಗೋಸ್ಕರ ಕೂಡ ಮಾಡಿಕೊಳ್ಬಹುದು ನಮಗೋಸ್ಕರನೂ ಮಾಡಿಕೊಳ್ಬಹುದು ಯಾವುದು ಇದಕ್ಕೆ ಒಂದು ನಿಯಮ ಇಲ್ಲ ಹಾಗೆ ಸಮಯ ಕೂಡ ಇಲ್ಲ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವ ಸಮಯದಲ್ಲಾದ್ರೂ ಮಾಡ್ಕೊಳ್ಬಹುದು ಆದರೆ ನಿಮ್ಮ ಮನಸ್ಸು ಯಾವಾಗ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇದೆ ಅನ್ನುವಾಗ ನೀವು ಮಾಡಿಕೊಳ್ಳಿ ಸಮಯನ ನೋಡಿಕೊಂಡು ಇದು ಎ ಫೋರ್ ಶೀಟ್ ಬಂದು ನೀವು ಯಾವ ಕಲರು ಒಂದು ವೈಟ್ ಪೇಪರ್ ತಗೊಳ್ಳಿ ಅಥವಾ ಗ್ರೀನ್ ಗ್ರೀನ್ ಸಿಗಲಿಲ್ಲ ಅಂದರೆ ವೈಟ್ ಪೇಪರನ್ನೇ ತಗೊಳ್ಳಿ ನೀವು ಗ್ರೀನ್ ಪೆನ್ನಲ್ಲಿ ಈ ಪೇಹು ಸಿಂಬಲ್ನ ಬರೆದುಬೇಡಿ ಇಷ್ಟೇ ಈ ಸಿಂಬಲ್ ಮಾತ್ರ ಬರಿಬೇಕು ಕೋರಿಕೆಗಳನ್ನೇನು ಬರಿಬೇಡಿ ಕೋರಿಕೆಗಳನ್ನ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಸಾಕು ಆ ಕೋರಿಕೆಗಳನ್ನೆಲ್ಲ ನೆರವೇರಿಸುವ ಒಂದು ಶಕ್ತಿ ಈ ಪರಿಹಾರಕ್ಕೆ ಇದೆ ನೀವು ಮತ್ತೆ ಈ ಗ್ರೀನು ವೈಟು ಬಿಟ್ಟು ನಾವು ಬೇರೆ ಯಾವ ಪೇಪರಾದರೂ ತಗೊಳ್ಬಹುದಾ ಅಂತ ನಿಮಗೆ ಅನಿಸ್ಬಹುದು ಹೌದು ತಗೊಳ್ಬಹುದು ಒಂದೊಂದು ಕಲ್ಲರು ಒಂದೊಂದನ್ನು ಸೂಚನೆ ಕೊಡುತ್ತೆ ಈ ಗ್ರೀನ್ ಆದರೆ ನಮಗೆ ಎಲ್ಲ ರೀತಿಯಲ್ಲೂ ಬಹಳ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಆಗಿರಬಹುದು ಮತ್ತು ನಮ್ಮ ಕಷ್ಟಗಳು ಏನೇ ಇದ್ರೂ ಅದಕ್ಕೆಲ್ಲ ನಿವಾರಣೆ ಮಾಡುವ ಒಂದು ಶಕ್ತಿ ಗ್ರೀನ್ಗಿರೋದ್ರಿಂದ ನೀವು ತಗೊಳ್ಬಹುದು ಪಿಂಕ್ ಏನಾದರೂ ತಗೊಂಡ್ರೆ ಯಾವ ಒಂದು ರಿಲೇಶನ್ಶಿಪ್ ಇರುತ್ತೆ ನೋಡಿ ಅದು ತುಂಬ ಬಾಂಧವ್ಯ ಚೆನ್ನಾಗಿರುತ್ತೆ ಒಂದು ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಒಗ್ಗೂ ಒಗ್ಗೂಡಿಸುವಂಥ ಒಂದು ಶಕ್ತಿ ಈ ಕಲರ್ಗಿದೆ ಅದರಿಂದ ನೀವು ಆದಷ್ಟು ಯಾವುದು ವೈಟು ಗ್ರೀನು ಅಥವಾ ಪಿಂಕ್ ತಗೊಳ್ಬಹುದು ಯಾವುದು ಸಿಗಲಿಲ್ಲ ನಾರ್ಮಲ್ಲಾಗಿ ನಾವು ವೈಟ್ ಪೇಪರ್ ಮೇಲೆ ಬರಿಬಹುದಾ ಅಂತ ಅನಿಸ್ಬಹುದು ತಪ್ಪದೇ ವೈಟ್ ಪೇಪರ್ ಮೇಲೆ ಬರೀರಿ ಬರೀ ಈ ಸಿಂಬಲ್ ಮಾತ್ರ ಬರ್ಕೊಂಡು ಕೋರಿಕೆಗಳು ಬಹಳ ಮುಖ್ಯವಾಗಿರುವಂಥ ಮೂರು ಅಥವಾ ಐದು ಕೋರಿಕೆಗಳನ್ನ ಕೇಳ್ಕೊಳ್ಳಿ ಸ್ನೇಹಿತರೆ ಮನಸ್ಸಲ್ಲೇ ನೆನೆಸ್ಕೊಂಡು ಯಾಕಂದರೆ ಬ್ರಹ್ಮಾಂಡ ಪ್ರತಿನಿತ್ಯ ನಮ್ಮ ಮನಸ್ಸಲ್ಲಿ ನಾವು ಏನು ಆಲೋಚನೆ ಮಾಡ್ತಾ ಇರ್ತೀವಿ ಅದನ್ನು ನಮಗೆ ರಿಟರ್ನ್ ಕೊಡುತ್ತೆ ಅದನ್ನು ನೀವು ನಿಜವಾಗ್ಲೂ ಫೀಲ್ ಮಾಡ್ಕೊಂಡು ಏನಾದರೂ ಮಾಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಿಂದ ರಿಸಲ್ಟ್ ಸಿಗುತ್ತೆ ಇದನ್ನು ಬರೆದುಬಿಟ್ಟು ಈ ಪೇಹು ಸಿಂಬಲ್ನ ಬರೆದುಬಿಟ್ಟು ಮೊದಲು ನಿಮ್ಮ ಕಡೆ ಫೋಲ್ಡ್ ಮಾಡ್ಕೊಳ್ಳಿ ಅದು ಎಷ್ಟು ಸಾರಿ ನೀವು ಫೋಲ್ಡ್ ಮಾಡ್ತೀರೋ ಅದು ನಿಮ್ಮಿಷ್ಟ ಅಷ್ಟು ಸರಿನೂ ನಿಮ್ಮ ಡೈರೆಕ್ಷನ್ನಲ್ಲಿ ನಿಮ್ಮ ಮುಖಕ್ಕೆ ಕರೆಕ್ಟಾಗಿ ಇರುವಂಥ ಡೈರೆಕ್ಷನ್ನಲ್ಲಿ ನೋಡಿಕೊಂಡು ನೀವು ಅದನ್ನು ಫೋಲ್ಡ್ ಮಾಡಬೇಕಾಗುತ್ತೆ ಫೋಲ್ಡ್ ಮಾಡಿಬಿಟ್ಟು ಏನು ಮಾಡಬೇಕು ನೀವು ಒಂದು ಕ್ಯಾಂಡಲ್ ತಗೊಳ್ಳಿ ಆ ಕ್ಯಾಂಡಲ್ ಸುತ್ತ ಈ ಚಕ್ಕೆ ಪುಡಿಯನ್ನು ದಾಲ್ಚಿನ್ನಿ ಚಕ್ಕೆ ಪುಡಿಯನ್ನು ಹಾಕಬಹುದು ಈ ಒಂದು ಫೋಲ್ಡ್ ಮಾಡೋದಕ್ಕೂ ಮುಂಚೆ ನೀವು ಸಿಂಬಲ್ ಬರೆದಿರ್ತೀರ ಅದರ ಮೇಲೆ ಸ್ವಲ್ಪ ಚಕ್ಕೆ ಪುಡಿಯನ್ನು ಹಾಕಿಬಿಟ್ಟು ನಿಮ್ಮ ಕಡೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಒಂದು ಮಣ್ಣಿನ ಬೌಲು ಅಥವಾ ದೀಪ ಯಾವುದಾದ್ರೂ ತಗೊಳ್ಳಿ ಒಳಗಡೆ ಈ ಚೀಟಿಯನ್ನು ಇಟ್ಟುಬಿಟ್ಟು ಆ ಚೀಟಿ ಮೇಲೆ ನೀವು ಒಂದು ಬೌಲಾದರೂ ಇಡಿ ಅಥವಾ ನೋಡಿ ನಿಮಗೆ ಕ್ಯಾಂಡ್ಲ್ ಬಂದು ನಮಗೆ ಒಂದು ಸಿಲ್ವರ್ ಬೌಲ್ ಥರ ಬರುತ್ತಲ್ವ ಅದ್ರ ಒಳಗಡೆ ಕೂಡ ಕ್ಯಾಂಡಲ್ ಬರುತ್ತೆ ಆ ಥರ ಇರುವಂಥ ಕ್ಯಾಂಡಲ್ ಆದರೆ ನೀವು ಅದ್ರ ಮೇಲೇ ಇಡಿ ಚೀಟಿನ ಸುಡೋದಕ್ಕೆ ಹೋಗಬೇಡಿ ಸುಮ್ಮನೆ ಕ್ಯಾಂಡ್ಲ್ ಮಾತ್ರ ಒಂದು ಬೌಲು ಅಂದರೆ ಮಣ್ಣಿನ ಬೌಲು ಅದರ ಒಳಗಡೆ ಈ ಚೀಟಿಯನ್ನು ಇಡಿ ಚೀಟಿ ಮೇಲೆ ನೀವು ಕ್ಯಾಂಡ್ಲ್ ಹಚ್ಚಿಬಿಟ್ಟು ಇಡಿ ಚೀಟಿಯನ್ನು ಸುಡೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋನ ನೀವು ಕೇಳಿಸ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದನ್ನು ನೀವು ಆ ಕ್ಯಾಂಡ್ಲು ಇರುತ್ತಲ್ವಾ ಆಗ ನೀವು ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಒಂದು ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಹಾಕಿದ್ರೂ ಸಾಕು ಈ ಚಕ್ಕೆ ಪುಡಿಯನ್ನು ನೋಡಿ ಈ ಥರ ಇರುವಂಥ ಕ್ಯಾಂಡಲ್ ತಗೊಂಡ್ರೆ ನಿಮಗೆ ಬಹಳ ಸೂಕ್ತವಾಗಿರುತ್ತೆ ಯಾಕಂದರೆ ಒಂದು ಬೌಲ್ ಇಟ್ಟಿರ್ತೀರ ಅದರ ಮೇಲೆ ಚೀಟಿ ಇಡ್ತೀವಿ ಚೀಟಿ ಮೇಲೆ ನೀವು ಏನಾದರೂ ಅದು ಸುಟ್ಟೋಗುತ್ತೆ ಅನ್ನೋ ಭಯ ಇದ್ದರೆ ಅದರ ಮೇಲೆ ನೀವು ಒಂದು ಏನಾದರೂ ಪ್ಲೇಟ್ ಚಿಕ್ಕದಾಗಿ ಇಟ್ಟುಬಿಟ್ಟು ಅದ್ರ ಮೇಲೆ ಕ್ಯಾಂಡ್ಲ್ ಕೂಡ ಈ ರೀತಿ ಇಡಬಹುದು ಇಟ್ಟುಬಿಟ್ಟು ಇದ್ರ ಮೇಲೆ ನೀವು ಆ ಚಕ್ಕೆ ಪುಡಿಯನ್ನು ಹಾಕಿಬಿಟ್ಟು ಅಷ್ಟೊತ್ತವರೆಗೂ ಕೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆಗಳಿರುತ್ತೆ ನೋಡಿ ತಪ್ಪು ಪದೇ ನೆರವೇರುತ್ತೆ ಸ್ನೇಹಿತರೆ ಇದು ಎಷ್ಟೋ ಜನರ ಅನುಭವ ಅಷ್ಟೋ ಜನರ ಅನುಭವದಲ್ಲಿ ನನಗೂ ಕೂಡ ಈ ರೀತಿ ಎಷ್ಟೋ ಆಗಿದೆ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೆ ಬ್ರಹ್ಮಾಂಡ ತುಂಬ ಸಹಾಯ ಮಾಡಿದೆ ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಕೋರಿಕೆಗಳು ನೆರವೇರಿಸ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಆದಷ್ಟು ಬೇಗ ಈ ವಿಡಿಯೋನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ರೀತಿ ಮಾಡಿ ಮತ್ತೆ ಆ ಚೀಟಿಯನ್ನು ನೀವು ತೆಗೆದು ಇಟ್ಬಿಡಿ ನಿಮಗೆ ಆ ಕೋರಿಕೆಗಳು ನೀವೇನು ಬರೆದಿರ್ತೀರ ನೋಡಿ ಆ ಕೋರಿಕೆಗಳು ನೆರವೇರುವ ಒಂದು ಸೂಚನೆ ಸಿಕ್ಕಿದಾಗ ಅದನ್ನು ನೀವು ಚಿಕ್ಕ ಚಿಕ್ಕ ಪೀಸ್ ಆದರೂ ಮಾಡಿ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬಹುದು ಅಥವಾ ಅದನ್ನು ಸುಡಬಹುದು ಆ ಒಂದು ದೀಪದಲ್ಲಿ ಹಾಕಿಬಿಟ್ಟು ಸುಡಬಹುದು ಸುಟ್ಟುಬಿಟ್ಟು ಮತ್ತೆ ಅದೇ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬೇಕು ಇಷ್ಟೇ ಸುಲಭವಾದ ವಿಧಾನ ಇದನ್ನು ನೀವು ಯಾವ ದಿನ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಹೇಳಿದ್ದೀನಿ ಫಸ್ಟೇ ಇದಕ್ಕೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಅಂತಂದ್ಬಿಟ್ಟು ತಪ್ಪದೇ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು